ನಾನು ಹುಟ್ಟಿದ ಮೇಲೇನೆ ಈ ಭೂಮಿ ಹುಟ್ಟಿದ್ದು, ಈ ದೇವರು ಹುಟ್ಟಿದ್ದು. ನನಗಿನ ಮುಂಚೆ ಯಾರ್ರಿ? ನನಗೆ ಸ್ವಲ್ಪ ತೆಲುಗು ತುಂಬಾ ಸ್ನೇಹಿತರುಗಳಿದ್ದಾರೆ, ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಎಲ್ಲ. ನನಗೆ ಇವೆಲ್ಲ ಗೊತ್ತಿಲ್ಲ, ಬಿಸ್ನೆಸ್ ಎಲ್ಲ. ನನಗೊಂದು 50 ಫೋನ್ ಮಾಡಿ, ಸರ್ ಇದ್ ಬಿಸ್ನೆಸ್ ಯಾರು ನಮ್ಗೆ ಆಂಧ್ರ ಪ್ರದೇಶ್ ಬೇಕು ಅಂತ. ನಾನು ಇವ್ರ ನಂಬರ್ ಕೊಟ್ರೆ ಇವ್ರ ಫೋನ್ ಎತ್ತಲ್ಲ, ಇವರು ಎತ್ತಲ್ಲ, ಮಾತಾಡಲ್ಲ. ನನಗೆ 10 ಸತಿ ಫೋನ್ ನೀವ್ ಹೇಳ್ಬೇಕು. ನಾನು ಕೇಳ್ತಾ ಇದ್ದೀನಿ ಸರ್ ಅದೇನು ಇಲ್ಲ ಇಲ್ಲ ಸರ್, ಈಗ ನಾವು ಬಿಸ್ನೆಸ್ ಅಲ್ಲಿ ಯೋಚನೆ ಮಾಡ್ತಿಲ್ಲ ಅಂತ. ಅವರು ನಾನು ಹೇಳ್ದೆ ಸರ್ ಈಗೇನು ಮಾಡಲ್ಲ ಅವರು ಬಿಸ್ನೆಸ್, ಅಟ್ಲೀಸ್ಟ್ ಡಿಸ್ಟ್ರಿಬ್ಯೂಷನ್ ಚೇಸ್ತಾರೆ ಕದ ಅದರ ಮೂಲಕ ಇವಟ್ಟಿ ಅಂತ. ಅದನ್ನ ಈ ಮೂಲಕ ಅವ್ರ ಮೂಲಕನೇ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಡೈರೆಕ್ಟರ್ಗೆ ತಮಿಳು ತೆಲುಗು ಇದೆಲ್ಲ ಆಫರ್ಗಳಂತೆ ಡೈರೆಕ್ಷನ್ಗೆ. ನಾನು ಹೇಳಿದೆ ನಮ್ಮನ್ನು ಕರ್ಕೊಂಡೋಗಿ ಸ್ವಾಮಿ ಒಂದು ಕ್ಯಾರೆಕ್ಟರ್ ಕೊಡಿ ಸಾಕು ಅಂತ ಹೇಳಿದ್ದೀನಿ. ಏನೇ ಆಫರ್ ಇದ್ರು ಕೂಡ ನಾವು ಯಾವಾಗಲೂ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಎಲ್ಲ ಟೈಮು ನಮ್ಮ ತುಂಬ ಇಷ್ಟಪಡೋದು ಉಪ್ಪಿ ಸರ್ನ ನಾವು. ಆಮೇಲೆ ಕನ್ನಡದವರಾಗಿ ನಾನು ಅವತ್ತಿನ ಹೇಳ್ತಾ ಇದ್ದೀನಿ, ಉಪ್ಪಿ ಸರ್ ಜೊತೆನೇ ನಾವು, ಆಮೇಲೆ ಎಲ್ಲ. ಫಸ್ಟ್ ನಮ್ಮ ಉಪ್ಪಿ ಸರು, ನಮ್ಮ ಇಂಡಸ್ಟ್ರಿ ನಾವು. NTR ಮಹೇಶ್ ಬಾಬು ಎಲ್ಲ ಕರೆದ್ರೆ ತಮ್ಮನ್ನ ಏನು ಇಲ್ಲೇ ಹೇಳ್ಬಿಡಿ. ಇಲ್ಲ ನಾಳೆ ಇಲ್ಲ, ರಿಲೀಸ್ ಆಗಿ 16ನೇ ನಿಮಿಷಕ್ಕೇನೆ ತಮಿಳಿನ ದೊಡ್ಡ ಸೂಪರ್ ಸ್ಟಾರು ಕೇಳಿ ಕತೆ ಇದೆಯಾ ಚಂದ್ರು ಅಂತ ಕೇಳಿದ್ರು. ಅದೇ ಉಪ್ಪಿ ಸರ್ ಹೇಳಕ್ ಬಂದಿದ್ದು. ನಾನೇ ಒಂದು ಅನ್ಕೊಂಡಿದ್ದೀನಿ ಸರ್, ಏನಂತಂದ್ರೆ ಫಸ್ಟ್ಗೆ ಎಲ್ಲ ಟೈಮು ಗೆಲ್ಸಿದ್ರು ಇಲ್ಲ ಅಂತಲ್ಲ, ಆಯಾ ಕಾಲಘಟ್ಟಕ್ಕೆ ಐ ಲವ್ ಯು, ತಾಜ್ಮಹಲ್ ಎಲ್ಲದ್ರಿಂದ ಗೆಲ್ಸ್ಕೊಂಬಂದಿದ್ದೀರ. ಚಿಕ್ಕ ಚಿಕ್ಕ ನನಗೆ ಒಂದು ಮನಸ್ಸಿಗೆ ಬೇಜಾರಿತ್ತು, ಇಷ್ಟೆಲ್ಲ ಮಾಡಿದ್ರು ಕೂಡ ಸಣ್ಣ ಸಣ್ಣದಾಗಿ ಕೆಲವರು ಒಂದಷ್ಟು ಏನು ಮಾಡ್ತಾರೆ ಅನ್ನಿಸ್ತು. ಅದಕ್ಕೆ ನಾನೇ ಒಂದು ವೈಯಕ್ತಿಕವಾಗಿ ತೊಗೊಂಡು ಇಲ್ಲ ಮಾಡಬೇಕು ಕರೆಕ್ಟ್ ಅವರೆಲ್ಲ ಹೇಳೋದನ್ನೋದನ್ನು ಪಾಸಿಟಿವಾಗಿ ತೊಗೊಂಡು ಫಸ್ಟ್ ಒಂದು 4 ವರ್ಷ ಕಷ್ಟಪಟ್ಟು ನಾನೇನು ಕೆಲಸ ಮಾಡ್ತೀನಿ, ಇನ್ನೂ ಏನು ಮಾಡಬಹುದು ಅನ್ನೋದನ್ನು ಮಾಡಬೇಕು ಅಂತ ಕೆಲಸ ಮಾಡಿದ್ದೀನಿ. ಸೊ ಈ ಕೆಲಸ ಮಾಡಿದ್ಮೇಲೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಸರ್ಗೂ ಹೇಳಿದೆ. ಇಲ್ಲ ಸರ್ ಕೆಲಸ ಮಾಡಿಬಿಡ್ತೀನಿ ಸರ್, ಅದಕ್ಕೆ ಮುಂಚೆ ಪ್ರೊಡ್ಯೂಸರ್ ನಾನೇ ಡೈರೆಕ್ಟರ್ ನಾನೇ ಮಾತಾಡಲೇಬೇಕಾಗಿತ್ತು. ಸೊ ಈಗ ಅದಕ್ಕೆ ನಮ್ಮ ಶ್ರೀಕಾಂತ್ ಸರ್ಗೆ ಹೇಳ್ಬಿಟ್ಟೆ, ಸರ್ ನನಗೆ ಗೊತ್ತಿಲ್ಲ ಸರ್, ನಾನು ಡೈರೆಕ್ಟರ್ ಅಷ್ಟೇ, ವ್ಯಾಪಾರ ನೀವೇ ಮಾಡಿ. ನನಗೆ ಅಣ್ಣ ಇದ್ದಾನೆ, ಅವರೆಲ್ಲ ಮೈಲಾರಿಯಿಂದ ನನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಎಲ್ಲ ಕಷ್ಟ ಎಲ್ಲ ಇದಕ್ಕೂ ಪ್ರತಿಯೊಂದು ನನ್ನ ಕಷ್ಟ ಶ್ರೀಕಾಂತ್ ಸರ್ ಎಲ್ಲ ನೀವು ನೋಡ್ಕೊಳ್ಳಿ ಅಂತ ಅವ್ರು ಬಿಟ್ಬಿಟ್ಟಿದ್ದೀನಿ. ಅವ್ರು ಹೇಳ್ತಿದ್ರೆ ನನಗೂ ಖುಷಿ ಆಗ್ತಿದೆ. ಈಗ ಆಲ್ರೆಡಿ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಗಳು ಇಲ್ಲೇ ಇದ್ದಾರೆ, ಕಾಯ್ತಾ ಇದ್ದಾರೆ. ಶ್ರೀಕಾಂತ್ ಸರ್ಗೆ ಕಾದ್ಕೊಂಡು 4-5 ತೆಲಂಗಾಣ, ಹೈದರಾಬಾದು, ಮತ್ತು ಇನ್ನೊಬ್ರು ಕೇರಳದವರು ಬಂದಿದ್ದಾರೆ. ಖುಷಿ ಆಗುತ್ತೆ ನನಗೆ, ಹೌದಾ ನಮ್ಮ ಕಬ್ಜಾ ಸಿನಿಮಾಗೆ ಅಂತ. ತ್ರೀ ಅವರ್ಸ್ ಆಯ್ತು ವೆಯ್ಟ್ ಮಾಡಿಕೊಂಡು. ಶ್ರೀಕಾಂತ್ ಸರ್ ಮೇಲೆ ಏನು ಸರ್ ಅವರು ಬಂದೇ ಇಲ್ಲ ಸರ್ ಅವರು. ಇಲ್ಲ ಸರ್ ಉಪ್ಪಿ ಸರ್ ಜೊತೆ ಇದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿ ಪ್ಲೀಸ್ ಅಂತೇಳಿ ಅವರು ಇಲ್ಲಿ ಇದ್ದಾರೆ. ಇದೆಲ್ಲ ಆಗಿದ್ದು ನಿಮ್ಮಗಳಿಂದ ಸರ್, ನಾನು ಹಂತವಾಗಿ ಬೆಳೆಸ್ಕೊಂಡು ಬಂದಿದ್ದೀನಿ ನೀವೆಲ್ಲ. ನಾನು ಕೂಡ ಏಕದಮ್ ಆಕಾಶಕ್ಕೆ ಹತ್ತಲಿಲ್ಲ, ಸ್ಟೆಪ್ ಬೈ ಸ್ಟೆಪ್ ನಿಮ್ಮಗಳ ಸಪೋರ್ಟ್ ತೊಗೊಂಡು ಬಂದಿದ್ದೀನಿ. ಇವತ್ತೊಂದು ಒಳ್ಳೆ ಸಿನಿಮಾ ಪ್ರಯತ್ನ ಪಟ್ಟು ಮಾಡಿದ್ದೀನಿ. ನೀವು ಒಳ್ಳೇದು ಮಾಡಿದಾಗ ಯಾರೇ ಮಾಡಿದ್ರು ಬೆಳೆಸಿದ್ದೀರಾ, ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಕನ್ನಡದ ಸಿನಿಮಾ. ಸರ್ ಡಬ್ಬಿಂಗ್ ಆಗಿದೆ, ಟ್ರಿಮ್ಮಿಂಗ್ ನಡೀತಿದೆ, VFX ಆಗ್ತಿದೆ. ಈ ಸಿನಿಮಾ ಬಗ್ಗೆ ಸರ್ ನಾನು ಏನೇನು ದಿಗ್ಗಿದ್ದು ಹೇಳಕ್ ಆಗ್ತಿಲ್ಲ, ಯಾಕೆಂತಂದ್ರೆ ಒಂದು ಲ್ಯಾಂಗ್ವೇಜ್ ಕಾಪಿ ತೆಗೆದು ಕನ್ನಡ ರಿಲೀಸ್ ಮಾಡ್ತಿಲ್ಲ. ಈಗ ನಾನು ಹೇಳಿದೆ ಮೊನ್ನೆ ಯಾರೋ ಭೋಜ್ಪುರಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಬಂದರು, ನಾನು ಅನ್ಕೊಂಡೇ ಇಲ್ಲ ಭೋಜ್ಪುರಿಗೆ ಮಾಡಿಕೊಡ್ತಿದ್ದೀನಿ. ಈಗ ಬೆಂಗಾಳಿನ ಅನ್ಕೊಂಡಿಲ್ಲ, ಬೆಂಗಾಳಿ ನಾವು ಅನ್ಕೊಂಡು ಕಾಪಿ ತೆಗಿತಿದ್ವಿ, ಬಟ್ ಆ ಥಿಯೇಟರ್ ಇಲ್ಲ. ಯೂಟ್ಯೂಬು ಸ್ಯಾಟಲೈಟ್ ಏನು ಹೇಳ್ತೀರ ಅಂತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸರ್ ಒಂದು ಗ್ಲೋಬಲ್ ಮಾರ್ಕೆಟ್ ಓಪನ್ ಆಗಿದೆ. ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನ್ಕೊಂಡು ಕಷ್ಟಪಟ್ಕೊಂಡು ಮಾಡಿದೆ, ನನಗೆ ಖುಷಿ ಆಗ್ತಿದೆ. ಈಗ ರಿವ್ಯೂಸ್ ಎಲ್ಲ ನೋಡ್ತಿದ್ದೀನಿ ಗ್ಲೋಬಲಿಂದ, ಪಾಕಿಸ್ತಾನ, ಶ್ರೀಲಂಕಾ ಎಲ್ಲ ಕಡೆಯಿಂದನು ರಿವ್ಯೂಸ್ ಬಂದಿದೆ. ಅರೆ ನಾನು ಎಷ್ಟು ಮಿಸ್ ಮಾಡ್ಕೊಂಬಿಟ್ಟೆ, ಇದಕ್ಕೆ ಮುಂಚೆನೆ ಮಾಡ್ಬೋದಿತ್ತಲ್ವ ಅಂತ ನನಗೆ ಈಗ ಅನ್ನಿಸ್ತಿದೆ. ಎಲ್ಲ ಕಲಿಕೆನೆ ಖುಷಿ ಆಗ್ತಿದೆ ಸರ್. ಒಂದು ಅನ್ಕೊಳ್ತಿದ್ವಿ ಒಂದು ಶ್ರೀಕಾಂತ್ ಸರ್ ಜೊತೆ ಎಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿ ಆದಷ್ಟು ಬೇಗ ಹೇಳ್ತೀನಿ ಸರ್, ಯಾಕಂತಂದ್ರೆ ಈಗ ಹೇಳಿ ಎಲ್ಲ ಫಿಕ್ಸ್ ಆಗಿ ತೊಂದರೆ ಆಗೋದ್ಬೇಡ. ಪರ್ಫೆಕ್ಟ್ ಆಗಿ ಹೇಳ್ತೀನಿ, ಏನೇ ಮಾಡಿದ್ರು ಕೂಡ ಪರ್ಫೆಕ್ಟ್ ಆಗಿ ಹೇಳಿ, ಪರ್ಫೆಕ್ಟ್ ಡೇಟ್ಗೆ ಮಾಡ್ತೀನಿ, ಡೇಟ್ ಕನ್ಫ್ಯೂಸ್ ಮಾಡೋದ್ಬೇಡ ಅದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.